ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ ಗುಲ್ಬರ್ಗ ಸುದ್ದಿ ವಾಹಿನಿ ಜೊತೆ ಮಾಹಿತಿ ಹಂಚಿಕೊಂಡ ಡಿಸಿ. ಮೇ 8 ಕಲಬುರಗಿಯಲ್ಲಿ ಬಸವ ಜಯಂತಿ ಆಚರಣೆ, ವಿನೋದ್ ಪಾಟೀಲ್ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ನಾನಾ ತರಹದ ಕಸರತ್ತು ಮಾಡುತ್ತಿದ್ದು, ಇದರ ಮುಂದುವರೆದ ಭಾಗವಾಗಿ ಮತದಾರರನ್ನು ಮತಗಟ್ಟೆಯತ್ತ ಆಕರ್ಷಿಸಲು ಜಿಲ್ಲೆಯಾದ್ಯಂತ ಸಖಿ, ಥೀಮ್, ಯುವ ಹಾಗೂ ವಿಶೇಷಚೇತನರನ್ನು ಗುರಿಯಾಗಿಸಿ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿಯಾದ ಬಿ ಫೌಜಿಯಾ ತರನುಮ್ ಅವರು ತಿಳಿಸಿದ್ದಾರೆ. ಈ ಕುರಿತು ಇನ್ಗುಲ್ಬರ್ಗ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಮತಗಟ್ಟೆಗಳಿಗೆ ಸುಣ್ಣ ಬಣ್ಣದ ಕೆಲಸ ಭರದಿಂದ ಸಾಗಿದ್ದು, ಮೇ 7 ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ಮತದಾರರನ್ನು ಆಕರ್ಷಿಸಲಿದೆ. ಪ್ರತಿಯೊಂದು ಬೂತ್ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದ್ದು, ಆಯಾ ವರ್ಗದ ಮತದಾರರನ್ನು ಮತಗಟ್ಟೆಗೆ ಬಂದು ಮತ ಚಲಾಯಿಸುವಂತೆ ಪ್ರೋತ್ಸಾಹಿಸಲಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಸಖಿ ಪಿಂಕ್ ಬೂತ್, ತಲಾ 1 ಯುವ, ಪಿಡಬ್ಲ್ಯೂಡಿ ಹಾಗೂ ಥೀಮ್ ಬೇಸ್ಡ್ ಬೂತ್ ಸ್ಥಾಪಿಸಲಾಗುತ್ತಿದೆ. ಅದರಂತೆ ಒಟ್ಟಾರೆ 45 ಸಖಿ ಪಿಂಕ್ ಬೂತ್, ತಲಾ 9 ಯುವ, ಥೀಮ್ ಹಾಗೂ ಪಿಡಬ್ಲ್ಯೂಡಿ ಸೇರಿ ಒಟ್ಟಾರೆ 72 ಬೂತ್ ಮತದಾರರ ಸ್ನೇಹಿಯಾಗಿ ಸಿದ್ಧಗೊಳಿಸಲಾಗುತ್ತಿದೆ. ಮತಗಟ್ಟೆಗೆ ಬಂದು ಮತ ಚಲಾಯಿಸಲೆಂದು ಪ್ರೇರೇಪಿಸುವುದು ಇದರ ಉದ್ದೇಶ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಹೇಳಿದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ನಮ್ಮ ಡಿಸ್ಪ್ಯಾಚ್ ಸೆಂಟರಲ್ಲಿ ಮಸ್ಟ್ರಿಂಗ್ ಕೆಲಸ ನಡೀತಾ ಇದೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯನ್ಸಿ ಇದು. ಇವತ್ತು ಎಲ್ಲ ಪೋಲಿಂಗ್ ಪಾರ್ಟೀಸ್ 2,166 ಪೋಲಿಂಗ್ ಸ್ಟೇಷನಲ್ಲಿ ಪೋಲಿಂಗ್ ಪಾರ್ಟೀಸ್ ಎಲ್ಲರೂ 9 ಕಡೆ ಮಸ್ಟ್ರಿಂಗ್ ಸೆಂಟರ್ಗಳಲ್ಲಿ ಅವರೆಲ್ಲರೂ ಜನರು ಬಂದು ತಿಂಡಿನೂ ಮಾಡಿದ್ದಾರೆ. ಈಗ ಎಲ್ಲ ಮೆಷಿನ್ಸ್ ಹಾಗೂ ಮೆಟೀರಿಯಲ್ ಎಲ್ಲ ಅವ್ರಿಗೆ ಕೊಡಿಸೋದು ವ್ಯವಸ್ಥೆ ನಡೀತಾ ಇದೆ. ಪ್ರತಿಯೊಂದು ಮಸ್ಟ್ರಿಂಗ್ ಕೇಂದ್ರಗಳಲ್ಲಿ ನಾವು ಒಂದು ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಮೆಡಿಕಲ್ ಸ್ಟಾಫ್ದು ವ್ಯವಸ್ಥೆ ಮಾಡಿದ್ದೀವಿ. ತಮಗೆ ಗೊತ್ತಿದೆ ಹೀಟ್ ವೇವ್ದು ಸ್ವಲ್ಪ ಸಂಭಾವನೆ ಇದೆ, ಹಾಗಾಗಿ ಎಲ್ಲ ಕಡೆ ಎಚ್ಚರಿಕೆಯಿಂದ ನಾವು ಈಗಾಗಲೇ ORS ಆಗಲಿ, ಮೆಡಿಕಲ್ ಸ್ಟಾಫ್ ಆಗಲಿ ಎಲ್ಲರದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸಂಪೂರ್ಣವಾಗಿ ಇವತ್ತು ಬೆಳಗ್ಗೆಯಿಂದಲೇ ಪೋಲಿಂಗ್ ಪಾರ್ಟೀಸ್ದು ವೆಲ್ಫೇರ್ಗೋಸ್ಕರ ಏನೇನಾಗಬೇಕು, ನೀರಿರೋದು ಅವಶ್ಯಕತೆ ಇರಲಿ, ಊಟದ ವ್ಯವಸ್ಥೆ ಇರಲಿ, ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಈಗಾಗಲೇ ಮತಗಟ್ಟೆಯಲ್ಲಿನೂ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ 8 ಕಡೆ ಮಾದರಿ ಮತಗಟ್ಟೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಭಾಳಷ್ಟು ಸೌಲಭ್ಯ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇವತ್ತು ಸಾಯಂಕಾಲವರೆಗೆ ಎಲ್ಲರೂ ರೀಚ್ ಆಗ್ತಾರೆ, ಇವತ್ತು ಅಲ್ಲೇ ಹಾಲ್ಟ್ ಮಾಡ್ತಾರೆ. ನಮ್ಮಲ್ಲಿ 2,166 ಮತಗಟ್ಟೆಗಳಲ್ಲಿ 85% ನಾವು ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ವೆಬ್ಕಾಸ್ಟಿಂಗ್ ಪ್ರಕ್ರಿಯೆ ಎಲ್ಲರಿಗೆ ಕಾಣೋ ರೀತಿ ನಮ್ಮ ECI ಗೈಡ್ಲೈನ್ಸ್ ಪ್ರಕಾರ RO ಲಾಗಿನ್ ಇರುತ್ತೆ. ಅಲ್ಲಿ ನಾವು ನೋಡಬಹುದು ಯಾರು ಹೇಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೂ ನೋಡಬಹುದು. ಅದಲ್ಲದೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ನೀರಿಂದು ವ್ಯವಸ್ಥೆ ಆಗಲಿ, ORS ವ್ಯವಸ್ಥೆ ಆಗಲಿ, ಫಸ್ಟ್ ಏಡ್ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿಸ್ತೀವಿ. ಅಲ್ಲಿ BLO ಸಹ ಇರ್ತಾರೆ ಮತ್ತು ಹೆಲ್ಪ್ಗೋಸ್ಕರ ಒಬ್ಬ ಗ್ರೂಪ್ ಡಿನೂ ನಾವು ನೇಮಕಾತಿ ಮಾಡಿದ್ದೀವಿ ಪ್ರತಿಯೊಂದು ಮತಗಟ್ಟೆಯಲ್ಲಿ. ಆಶಾಗಳು ಇರ್ತಾರೆ ಮತ್ತು ಮೆಡಿಕಲ್ ಆಫೀಸರ್ಸ್ಗೆ ಅವ್ರು ನೇರವಾಗಿ ಸಂಪರ್ಕದಲ್ಲಿ ಇರ್ತಾರೆ. ಏನೋ ಒಂದು ನಮ್ಮ ಮತಗಟ್ಟೆಗೆ ಹೋಗ್ತಾ ಇರೋದು ನಮ್ಮ ಸಿಬ್ಬಂದಿಗಳಿಗೆ ಏನಾಗಬಾರ್ದು ಅಂತ ಆ ಒಂದು ನಿಟ್ಟಿನಲ್ಲಿ ಇದು ಮಾಡಿಸ್ತಾ ಇರೋದು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ನಾಳೆ ನಡೆಯಲಿರುವ ಮತದಾನ
ಸ್ಥಳಕ್ಕೆ ನಗರದಲ್ಲಿ ಮಸ್ಟರಿಂಗ್ ಡಿಮಸ್ಟರಿಂಗ್ ಕೇಂದ್ರ, ಇಲ್ಲಿಂದಲೇ ಮತಗಟ್ಟೆ ಸಿಬ್ಬಂದಿ, ಇವಿಎಂ, ಮತಯಂತ್ರ ಇನ್ನಿತರ ಸಾಮಗ್ರಿಯೊಂದಿಗೆ ಮತಗಟ್ಟೆಗೆ ತೆರಳಲಿದ್ದಾರೆ. ನಾಳೆ ಮತದಾನ ನಂತರ ಇದೇ ಕೇಂದ್ರಕ್ಕೆ ವಾಪಸ್ ಬಂದು ಇವಿಎಂ ಒಪ್ಪಿಸಲಿದ್ದಾರೆ. ನಂತರ ಅಲ್ಲಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಸ್ಥಳಾಂತರಿಸಲಾಗುತ್ತದೆ ಎಂದು ಚುನಾವಣಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಎಲ್ಲ ARO's ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಹಿಂದಿನ 2 ತಿಂಗಳಿಂದ. ಈಗ ನೆಕ್ಸ್ಟ್ 2 ದಿನ ನಾವು ಹೇಗೆ ಕಾರ್ಯ ಮಾಡ್ತೀವಿ ಅದ ಮೇಲೇ ಡಿಪೆಂಡ್ ಆಗೋದು. ಹಾಗಾಗಿ ನಾವು ಎಲ್ಲರಿಗೆ ಪ್ರೋತ್ಸಾಹಿಸೋಕ್ಕೆ ಆಲ್ಮೋಸ್ಟ್ ಪ್ರತಿಯೊಂದು ಕಡೆ ಹೋಗಿ ಅವ್ರ ಜೊತೆ ನಾವು ಸಂವಾದ, ಒಂದು ಶಾರ್ಟ್ ಕಿರು ಸಂವಾದ ಮಾಡಿ ಅವ್ರಿಗೂ ನಾವು ಪ್ರೋತ್ಸಾಹ ಒಂದು ಪ್ರಯತ್ನ ಮಾಡ್ತೀವಿ. ನಾವು ಎಲ್ಲ ಕಡೆ ಶೇಡ್ ಆಗಲಿ, ನೀರಾಗಲಿ, ORS, ಫಸ್ಟ್ ಏಡ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಲ್ಲದೆ ಸ್ವಲ್ಪ ವಯಸ್ಸಾಗಿರೋರು ಮತ್ತು ಸ್ವಲ್ಪ ಪ್ರೆಗ್ನೆಂಟ್ ಇರೋದು, ಲ್ಯಾಕ್ಟೇಟಿಂಗ್ ಇರೋರಿಗೆ ವೇಟಿಂಗ್ ರೂಮ್ ವ್ಯವಸ್ಥೆ ಪ್ರತಿ ಮತಗಟ್ಟೆಯಲ್ಲಿ ಮಾಡ್ತಾ ಇದ್ದೀವಿ. ಒಂದು ರೂಮೇ ಓಪನ್ ಮಾಡಿ ಅಲ್ಲೇ ಅವ್ರು ಕೂದು ವೇಟ್ ಮಾಡೋ ರೀತಿ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ. ಹೌದು, ಶೇಡ್, ನೀರು, ORS ಎಲ್ಲ ಕೊಡ್ತಾ ಇದ್ದೀವಿ ಎಲ್ಲ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಮತದಾನ ಸುಸೂತ್ರವಾಗಿ ನಡೆಸಲು ಭದ್ರತೆಗೆ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದ್ದು, ತಲಾ 4 ಜನ ಸಿಬ್ಬಂದಿ ಒಳಗೊಂಡ ಸೆಂಟರ್ ರಿಸರ್ವ್ ಆರ್ಮಿ ಪೊಲೀಸ್, 54 ವಿಭಾಗ, 2818 ಸಿವಿಲ್ ಪೊಲೀಸ್, 1550 ಹೋಮ್ಗಾರ್ಡ್ಸ್ ಅವರನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಎಂದು ಹೇಳಿದರು. ಸ್ಪೆಷಲ್ ಮತಗಟ್ಟೆ ಇಡೀ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 8 ಪ್ರತಿ ಮತಕ್ಷೇತ್ರಕ್ಕೆ ಎಲ್ಲ ಸೇರಿ 72 ಸ್ಪೆಷಲ್ ಮತಗಟ್ಟೆ. ಅದರಲ್ಲಿ 5 ಮತಗಟ್ಟೆ ಸಖಿ ಮತಗಟ್ಟೆ, ಎಲ್ಲಿ ಮಹಿಳೆಯರನ್ನೇ ನಡೆಸೋದು ಮತ್ತು ಆ ಥೀಮ್ ಸಹ ಮಹಿಳೆಯರಿಗೆ ಪ್ರೋತ್ಸಾಹ ರೀತಿ ಇರುತ್ತೆ. ಒಂದೊಂದು ಮತಗಟ್ಟೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಮ್ಮ ಯೂತ್ಗೆ, ಫಸ್ಟ್ ಟೈಮ್ ವೋಟರ್ಸ್ಗೆ ಪ್ರೋತ್ಸಾಹಿಸೋಕ್ಕೆ ಆ ಥೀಮ್ ಇಟ್ಕೊಂಡು ಇನ್ನೊಂದು ಮಾದರಿ ಒಂದು ಇಟ್ಕೊಂಡು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಕಾನ್ಸರ್ವೇಷನ್, ನೀರಿಂದು ಸಂರಕ್ಷಣೆ ಬಗ್ಗೆ ಒಂದೊಂದು ಕಡೆ ಒಂದೊಂದು ರೀತಿ ಥೀಮ್ ಇಟ್ಕೊಂಡಿದ್ದಾರೆ. ಅದಲ್ಲದೆ ಒಂದು ಅಂಗವಿಕಲರ ಸ್ನೇಹಿ ಅಂತ ಹೇಳಿ, ಯಾವ ರೀತಿ ಒಂದು ಮಾದರಿ ಮತಗಟ್ಟೆ ಇರಬೇಕು, ಅಂಗವಿಕಲರ ಸ್ನೇಹಿ ಒಂದು ಸರಿಯಾಗಿ ರ್ಯಾಂಪ್ ಇರೋದು ವ್ಯವಸ್ಥೆ, ಮತ್ತು ಇರೋದು ಎಲ್ಲಿ ಸಾಧ್ಯ ಅಲ್ಲಿ ಪೋಲಿಂಗ್ ಆಫೀಸರ್ಸ್ಗೆ ಸಹ ನಾವು ಅಂಗವಿಕಲರನ್ನು ಇರೋ ರೀತಿ, ಅವರು ಜನರಿಗೆ ಪ್ರೋತ್ಸಾಹಿಸೋ ರೀತಿ, ಎಲ್ಲರೂ ಮುಂದೆ ಬಂದು ವೋಟ್ ಹಾಕಲಿ. May 7 ಪ್ರತಿಯೊಬ್ಬರು ಕಲಬುರಗಿಯಲ್ಲಿ ಇರೋರು, ಎಲ್ಲ ಯಾರ್ಯಾರು ಮತದಾರರು ಇದ್ದಾರೆ ಅವ್ರಿಗೆ ನಾನು ಅಪೀಲ್ ಮಾಡ್ತೀನಿ, ಅವರೆಲ್ಲರೂ ಮುಂದೆ ಬಂದು ಇಷ್ಟೆಲ್ಲ ವ್ಯವಸ್ಥೆ ಆಗ್ತಾ ಇರೋದು ನಿಮ್ಮೆಲ್ಲರಿಗೋಸ್ಕರ. ಹಾಗಾಗಿ ದಯವಿಟ್ಟು ನಿಮ್ಮ ಮತಗಟ್ಟೆಗೆ ಹೋಗಿ ವೋಟ್ ಚಲಾಯಿಸಿ. ಕಲಬುರಗಿಯಲ್ಲಿ ಈ ಬಾರಿಯ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ವಿನೋದ್ ಪಾಟೀಲ್ ಸರಡಗಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿ 891 ಬಸವ ಜಯಂತಿಯನ್ನು May 8, 9 and 10 3 ದಿನಗಳ ಕಾಲ ಕಲಬುರಗಿಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು. ಕಾಯಕ ದಾಸೋಹಿ ತತ್ವ ಇಡೀ ವಿಶ್ವಕ್ಕೆ ಸಾರಿದ ಅನುಭವ ಮಂಟಪದ ಮೂಲಕ ಜಗತ್ತದ ಪ್ರಜಾಪ್ರಭುತ್ವ ಕಲ್ಪನೆ ನೀಡಿದ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ 891 ಬಸವ ಜಯಂತಿ ಅಂಗವಾಗಿ ಕಲಬುರಗಿ ನಗರದ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಸಮುದಾಯ ಎಲ್ಲ ಬಂಧುಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ಬಳಿಕ ಮಾತನಾಡಿದ ವೀರಶೈವ ಸಮಾಜದ ಮುಖಂಡ ಅರುಣ್ಕುಮಾರ್ ಪಾಟೀಲ್ ಅವರು, 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು, ಸಮುದಾಯದ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಮಾಜದಲ್ಲಿ ಯಾರೂ ಮೇಲಿಲ್ಲ, ಕೀಳಿಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥ ಏನು ವಚನಗಳ ಮುಖಾಂತರ, ಇವನಾರವ ಎಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಒಂದು ವಿಚಾರವನ್ನು ಇಡೀ ಜಗತ್ತಿಗೆ ಸಾರಿದ ವಿಶ್ವಗುರು ಬಸವಣ್ಣನವರ 891 ಬಸವ ಜಯಂತಿ ಉತ್ಸವ ಬಹಳ ಅದ್ಧೂರಿಯಾಗಿ ಕಲಬುರಗಿ ನಗರದಲ್ಲಿ 8, 9, 10 3 ದಿನ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಎಲ್ಲ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಆ 3 ದಿನಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಇವತ್ತು ಅನೇಕ ರೋಗಿಗಳು ರಕ್ತದ ಕೊರತೆಯಿಂದಾಗಿ ಇವತ್ತು ಸಮಸ್ಯೆಗೀಡಾಗ್ತಾ ಇದ್ದಾರೆ. ಅವತ್ತಿನ ದಿವಸ ನಮ್ಮ ಶ್ರೀಧರ್ ಎಂ ನಾಗನಹಳ್ಳಿ ಏನು ರಕ್ತದಾನ ಒಂದು ಶಿಬಿರದ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರ ಮುಖಾಂತರ ಸುಮಾರು 100 ಜನರು ಅವತ್ತು ರಕ್ತದಾನ ಮಾಡ್ತಾ ಇದ್ದಾರೆ.
ಸುಮಾರು ನನಗನ್ಸುತ್ತೆ 200-300 ಜನ ಯುವಕರು ಪಡೆ ಇವತ್ತು ಅವ್ರ ನೇತೃತ್ವದಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮುಖಾಂತರ ನಾವು ರಕ್ತದಾನ ಇದು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬರೀ ಬಸವಣ್ಣನ ಒಂದು ಏನು ಜಯಂತಿ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಬಸವಣ್ಣನ ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಶೇಷ ಉಪನ್ಯಾಸವನ್ನು ಕೂಡ ಆ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಇನ್ನು 9ನೇ ತಾರೀಕಿನ ದಿವಸ ನಮ್ಮ ವಿಶೇಷ ಉಪನ್ಯಾಸವನ್ನು ಸಾಹಿತಿಗಳು ಮತ್ತು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅಂತಕ್ಕಂಥ ಒಳ್ಳೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ 9ನೇ ತಾರೀಕಿನ ದಿವಸ. ಮತ್ತು 8ನೇ ತಾರೀಕಿನ ದಿವಸನೂ ಕೂಡ ವಿಶೇಷ ಉಪನ್ಯಾಸಕರಾಗಿ ಬಸವರಾಜ್ ಬಲ್ಲೂರ್ ಅಂತಕ್ಕಂಥವ್ರು, ಅವರು ಸಾಹಿತಿಗಳು ಮತ್ತು ಪ್ರಾಂಶುಪಾಲರಿದ್ದಾರೆ, ಬಹಳ ಒಳ್ಳೆಯ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಇಡೀ ಸಮಾಜ ಬಾಂಧವರು ಇದರ ಲಾಭವನ್ನು ಕೂಡ ಪಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ತದನಂತರ ಮಾತನಾಡಿದ ಮಾಜಿ ಮಹಾಪೌರ ಶರಣಕುಮಾರ್ ಮೋದಿ ಅವರು, ಕಲಬುರಗಿಯಲ್ಲಿ ನಡೆಯುವ ಬಸವ ಜಯಂತಿಗೆ ಜಿಲ್ಲೆಯ ವೀರಶೈವ ಸಮುದಾಯದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾರಂಭವನ್ನು ಯಶಸ್ವಿಯಾಗಿಸಬೇಕೆಂದು ವಿನಂತಿಸಿಕೊಂಡರು. ಅಧ್ಯಕ್ಷರು ಸವಿಸ್ತಾರವಾಗಿ ಯಾವ ರೀತಿ ಇಲ್ಲಿಂದ ಬಸವ ಜಯಂತಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಯಾವ ರೀತಿ 8, 9, 10 ತಾರೀಕು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ತಮಗೆಲ್ಲ ತಿಳಿದಂತೆ ನೀತಿ ಸಂಹಿತೆ ಇದ್ದ ಕಾರಣ ಪ್ರತಿ ವರ್ಷದಂತೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ವಿಶ್ವಗುರು ಬಸವಣ್ಣನ ಜಯಂತಿ ಉತ್ಸವ ಭಾಳ ಅದ್ಧೂರಿಯಾಗಿ ಈ ಬಾರಿ ನಡೆಸಬೇಕಂತ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ವಿನೋದ್ ಪಾಟೀಲ್ ಅವರನ್ನು ನೇಮಕ ಮಾಡಿ ಯಾವುದೇ ಸಂಘಟನೆಗಳು ಬಸವಣ್ಣ ಪರ ಇರಲಿ ವೀರಶೈವ ಪರ ಇರಲಿ ಎಲ್ಲರೂ ಸೇರಿ ಕಲಬುರಗಿ ಜಿಲ್ಲೆಯಲ್ಲ ರಾಜ್ಯದಲ್ಲಿ ನಾವೆಲ್ಲರೂ ವೀರಶೈವ ಲಿಂಗಾಯತ ಬಂದು ನಾವೆಲ್ಲ ಒಂದು ಅಂತ ಒಂದು ಸಂದೇಶವನ್ನು ಸಾರವನ್ನು ಮುಖಾಂತರ ಇವತ್ತು ಬಸವಣ್ಣನವರ ಏನು 12ನೇ ಶತಮಾನದಲ್ಲಿ ಕಂಡಂಥ ಎಲ್ಲರಿಗೆ ಕನಸು ಎಲ್ಲರಿಗೆ ಸಮಬಾಳು ಸಮಪಾಲು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜಗಳನ್ನು ಸೇರಿಸಿ ನಾವು ಕಲಬುರಗಿಯಲ್ಲಿ ಬಸವಣ್ಣನ ಜಯಂತಿ ಮಾಡ್ತಾ ಇದ್ದೇವೆ, ಮುಂದೆ ಕೂಡ ಮಾಡ್ತೇವೆ. ಈ ಒಂದು ವಿಶೇಷವಾಗಿ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿ ಅಲ್ಲ ಎಲ್ಲ ರಾಜ್ಯ ಮಟ್ಟದಲ್ಲಿ, ವಿಶೇಷ ಅಂದರೆ ಇವತ್ತು ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಬಸವಣ್ಣನ ಇವತ್ತು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕಳೆದ ಮುಖಾಂತರ ಇವತ್ತು ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದ ಹೇಳಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಸವಣ್ಣನ ಆಚಾರ ವಿಚಾರ ನಾವೆಲ್ಲರ ಪ್ರಚಾರ ಮೂಲಕ ತಮ್ಮ ಮೂಲಕ ಪ್ರಸಾರ ಆಗಲಿ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೂ ಸಹಕಾರ ಸಹಯೋಗ ಇರಲಿ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬ್ಯಾಂಕ್ ಕಾಲೋನಿಯಲ್ಲಿ ಬಸವ ಜಯಂತಿ ಉತ್ಸವಕ್ಕೆ ಅದ್ಧೂರಿ ಚಾಲನೆ. ಕಾಂಗ್ರೆಸ್ ಪಕ್ಷಕ್ಕೆ ಉದಯ್ ಕುಮಾರ್ ರಾಜೀನಾಮೆ. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ನಗರದ ಗಂಜ್ ಪ್ರದೇಶದ ಬ್ಯಾಂಕ್ ಕಾಲೋನಿಯಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಸವೇಶ್ವರರ 891ನೇ ಜಯಂತಿ ಹಾಗೂ ಗೋಪುರ ಉದ್ಘಾಟನೆ, ಕಳಸಾರೋಹಣ ಹಾಗೂ ಪ್ರವಚನ ಸಮಾರಂಭಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ನಗರದ ಗಂಜ್ ಪ್ರದೇಶದ ಬ್ಯಾಂಕ್ ಕಾಲೋನಿಯ ಬಸವೇಶ್ವರ ಜಯಂತ್ಯೋತ್ಸವ ಪ್ರಯುಕ್ತ ಆಯೋಜನೆ ಮಾಡಲಾದ ಸಮಾರಂಭವನ್ನು ಸುಂಟನೂರಿನ ವೇದಮೂರ್ತಿ ಮಹಾಸ್ವಾಮಿಗಳು ಉದ್ಘಾಟಿಸಿ ಬಳಿಕ ಭಕ್ತರನ್ನು ಉದ್ದೇಶಿಸಿ ಪ್ರವಚನ ನೀಡಿದರು. ಒಳಗ ಹಾಕಿ ಜೋಗಳವನ್ನು ಹಾರ್ತಾರೆ. ಎಲ್ಲರ ನಾಯಿಗೆ ಕುರಿಗೆ ಮರಿಗೆ ಏನಾದ್ರು ತೊಗ್ರೊಳಗೆ ಹಾಕಿ ಜೋಗಳ ಆಡ್ತಾರೆ ಇಲ್ಲ. ಅಂತಹ ಶ್ರೇಷ್ಠವಾಗಿರುವಂತಹ ಜನ್ಮ ನಾವು ತೊಟ್ಟೆ ಅಲ್ಲೋ ಮಾನವ ಅಂತೇಳಿ ನಮಗೆ ತೊಟ್ಟಿನೊಳಗೆ ಹಾಕಿ ಜೋಗಳವನ್ನು ಹಾರ್ತಾರೆ. ನಾವು ತಾಯಿ ಗರ್ಭದೊಳಗಿರುವಂತಹ ಸಮಯದೊಳಗೆ ನವಮಾಸ ತುಂಬಿರುವಂತಹ ಸಮಯದೊಳಗೆ ಭಗವಂತನಿಗೆ ಧ್ಯಾನವನ್ನು ಮಾಡ್ತೀವಂತ. ಏನು ಧ್ಯಾನ ಮಾಡ್ತೀವಂತ ಕೇಳಿದಾಗ ತ್ರಿಕಾಲ ಜ್ಞಾನ ಉಂಟಾಗಿ ಗರ್ಭವಾಸಕ್ಕೆ ಮರಳಿ ಬಾರೆ ಎಂದು ಪ್ರತಿಜ್ಞೆಯನ್ನ ಮಾಡಿ ಶಿವ ಕೃಪೆಯಿಂದ ಹೊರಗೆ ಬಂದ ಕ್ಷಣವೇ ಅರಿವು ಕೆಡಿಸಿದ ಮಾಯ ಯಾರೆಂದು ಹೇಳ ಗುರು ಕುಮಾರ ಪಂಚಾಂಚಲೇಶ್ವರ. 8 ತಿಂಗಳ ನಂತರದೊಳಗ 9ನೇ ತಿಂಗಳೊಳಗ ಪಾದಾರ್ಪಣೆ ಮಾಡಿರುವಂತಹ ಸಮಯದೊಳಗ ತಾಯಿಯ ಗರ್ಭದೊಳಗೆ ನಾವು ಉಸಿರಾಡಬೇಕಂದ್ರೂ ಕೂಡ ಬಹಳ ತೊಂದರೆ ಆಗ್ತದಂತೆ. ಅವಾಗ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತೀವಿ. ಏನು ಪ್ರಾರ್ಥನೆ ಮಾಡ್ತೀವಂದ್ರೆ, ನೋಡಪ್ಪ ಭಗವಂತ, ಈ ತಾಯಿಯ ಗರ್ಭದೊಳಗೆ ನನಗ ಈ ಮುಂಸ ಮುದ್ದೆ ಒಳಗ ನನಗೆ ಉಸಿರಾಡಬೇಕಂದ್ರೂ ಕೂಡ ತೊಂದರೆ ಆಗ್ತಾ ಇದೆ ಭಗವಂತ, ನೀನು ಹೇಗಾದರೂ ಮಾಡಿ ಭೂಮಂಡಲಕ್ಕೆ ನನಗೆ ತಾಯಿ ಗರ್ಭದಿಂದ ಇಳಿಸುವಂತವನ. ನೀನೇನಾದ್ರೂ ಇಳಿಸಿದ್ದೆ ಆದ್ರೆ ನಾನು ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಸ್ಮರಣೆ ಮಾಡ್ತೀನಿ, ನನಗೆ ಈ ಒಂದು ತಾಯಿಯ ಗರ್ಭದೊಳಗೆ ನನಗೆ ಉಸಿರಾಡಬೇಕಂದ್ರೂ ಕೂಡ ತೊಂದರೆ ಆಗ್ತಾ ಇದೆ ಎನ್ನುವಂತಹ ಸಮಯದೊಳಗೆ ದೇವರಿಗೆ ನಾವು ಪ್ರತಿಜ್ಞೆ ಮಾಡಿವಂತ. ಅದಕ್ಕಂತಲೇ ಹೇಳ್ತಾರೆ, ತ್ರಿಕಾಲ ಜ್ಞಾನ ಉಂಟಾಗಿ ಗರ್ಭವಾಸಕ್ಕೆ ಮರಳಿ ಬಾರೆನೆಂದು ಪ್ರತಿಜ್ಞೆಯ ಮಾಡಿ ಶಿವ ಕೃಪೆಯಿಂದ ಹೊರಗೆ ಬಂದ ಕ್ಷಣವೇ ಅರಿವು ಕೆಡಿಸಿದ ಮಾಯ ಯಾರದು ಹೇಳ ಗುರು ಕುಮಾರ ಪಂಚಾಕ್ಷರೇಶ್ವರ. ಅಲ್ಲಿ ತಾಯಿಯ ಗರ್ಭದೊಳಗಿರುವಂತಹ ಸಮಯದೊಳಗ ನಾವು ಆ ದೇವರನ್ನ ಧ್ಯಾನವನ್ನು ಮಾಡ್ತೀವಿ. ನೋಡಪ್ಪ ನೀನು ಹೇಗಾದ್ರೂ ಮಾಡಿ ನನಗ ಈ ತಾಯಿಯ ಗರ್ಭದಿಂದ ನೀನು ಇಳಿಸುವಂತವನಾಗು, ಇಳಿಸಿದ್ದೆ ಆದ್ರೆ ದಿನನಿತ್ಯದಲ್ಲಿ ಕೂಡ ನಿನ್ನ ಸ್ಮರಣೆಯನ್ನು ಮಾಡ್ತೀವಿ. ಮೇ 5ರಿಂದ ಆರಂಭವಾದ ಕಾರ್ಯಕ್ರಮಗಳು ಸತತ 6 ದಿನಗಳ ಕಾಲ ಮೇ 10ರವರೆಗೆ ನಡೆಯಲಿದ್ದು, ದೇವಸ್ಥಾನದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ದೇವಸ್ಥಾನ ಆಡಳಿತ ಮಂಡಳಿ ಮುಖಂಡರು ತಿಳಿಸಿದ್ದಾರೆ. ಲಿಂಗಾಯನಮ. ಇವತ್ತಿನ ದಿವಸ ಬಸವ ಜಯಂತಿ ಅಂಗವಾಗಿ 5 ದಿವಸ ಪ್ರವಚನ ಕಾರ್ಯಕ್ರಮ ಇದೆ. 10ನೇ ತಾರೀಕು ಕಳಸಾರೋಹಣ ಇದೆ, ಮತ್ತು ಕಳಸಾರೋಹಣಕ್ಕೆ ಹರ್ಕೂಡು ಅಪ್ಪವ್ರು ಬರ್ತಾರೆ, ಮತ್ತು ಸಣ್ಣಬಸಪ್ಪ ಅಪ್ಪವ್ರು ಚಿರಂಜೀವಿ ಅವ್ರಿಗೆ ಇನ್ವೈಟ್ ಮಾಡಿದ್ದೇವ್ರಿ. ಮತ್ತಿನ್ನು ರಾಜಕಾರಣಿಗೆಲ್ಲ ಹೇಳಬೇಕಲ್ಲತ್ತಿದ್ದು ಅದು ಇನ್ನು ಅವರು ಶಿವಕಾಂತ ಮಹಾಜನ್ ಅವರು, ಚಂದು ಪಾಟೀಲ್ ಅವರು ಮತ್ತು ಮತ್ತಿಮಿಡವರು ಅವರಿಗೆಲ್ಲ ಆಹ್ವಾನ ಕೊಡೋದದೆ, ಅವ್ರು ಬರ್ತಾ ಇದ್ದಾರೆ. ಮುಕ್ತಾಯ ಸಮಾರಂಭ 10ನೇ ತಾರೀಕು ಮುಗಿದು ಹೋಗ್ತದೆ. ಈಗ ಇದಕ್ಕೆ ಚಾಲನೆ ಉದ್ಘಾಟನೆ ನಮ್ಮ ಸಿದ್ದಾನಂದ ಸ್ವಾಮೀಜಿಯವರು ಅವರು ಚಾಲನೆ ಮಾಡಿದ್ದಾರೆ. ಮುಕ್ತಾಯ ಸಾಮಾನ್ಯ ಹರ್ಕುಳಪ್ಪರು ಬಂದು ಮುಗಿಸ್ಬಿಡ್ತಾರೆ. ಇಷ್ಟು ನಾನು ಹೇಳಿ. ಶಿವಾನಂದ ಕಶೆಟ್ಟಿ ಭಾಷಣ ಅಂತ, ಬಸವೇಶ್ವರ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಈ ಬಸವೇಶ್ವರ ದೇವಸ್ಥಾನ ಸುಮಾರು 1996ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸುಮಾರು 28-30 ವರ್ಷಗಳಾದರೂ ಇದುವರೆಗೆ ಇಲ್ಲಿ ಗೋಪುರದ ಕೆಲಸ ಆಗಿರಲಿಲ್ಲ ಮತ್ತು ಇದಕ್ಕೆಲ್ಲ ಉಳಿದ ಕೆಲಸಗಳಾಗಿರಲಿಲ್ಲ. ಈಗ ಈ ಸಲ ಇಲ್ಲಿ ಗೋಪುರದ ಕೆಲಸ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬರುವ 10ನೇ ತಾರೀಕು ಬಸವ ಜಯಂತಿಯ ಒಂದು ಶುಭ ಮುಹೂರ್ತದಲ್ಲಿ ನೆರವೇರಲಿದೆ. ಅದರ ಪ್ರಯುಕ್ತ ಇವತ್ತು ಮುಂಚಿತವಾಗಿ ನಾವು 5 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿ ಶರಣ ಚರಿತ್ರಾಮೃತ ಅಂತಕ್ಕಂಥ ಒಂದು ಪ್ರವಚನ ಕಾರ್ಯಕ್ರಮವನ್ನು ವೇದಮೂರ್ತಿ ಮಾಲಿಂಗಯ್ಯ ಶಾಸ್ತ್ರಿಗಳಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಅದು ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ನಮ್ಮ
ಮುದ್ನಾಳ್ ಮತ್ತು ಕುಟುಂಬದ ರೇವಣಾ ಸಿದ್ದೇಶ್ವರ ಮಠದ ಪೂಜಾರಾದಂಥ ಶ್ರೀ ಸಿದ್ದಾನಂದ ಶಿವಯೋಗಿಗಳು ಈ ಕಾರ್ಯಕ್ರಮವನ್ನು ಇವತ್ತು ಅಧಿಕೃತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ಮಾಡಿದ್ದಾರೆ. ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ. ನಮ್ಮ ಕಾಲನಿಯ ಎಲ್ಲ ಗಂಜ್ ಕಾಲನಿ ಮತ್ತು ಬ್ಯಾಂಕ್ ಕಾಲನಿಯ ಎಲ್ಲರ ಒಂದು ಸಹಕಾರ, ಕೆಲವು ರಾಜಕಾರಣಿಗಳು ಮತ್ತು ಹಿರಿಯ ಗೌರವಾನ್ವಿತರ ಸಹಕಾರದಿಂದ ಇವತ್ತು ಈ ಭಾಳ ದೊಡ್ಡದಾದಂಥ ಈ ದೇವಸ್ಥಾನದಲ್ಲಿ ನಮ್ಮ ಗೋಪುರವನ್ನು ನಿರ್ಮಾಣ ಆಗಿದೆ. ಸುತ್ತಲೂ ಪ್ಯಾರಾಫಿಟ್ನಲ್ಲಿ ಅನೇಕ ಪೂಜ್ಯರ ಒಂದು ಶಿಲಾ ಮೂರ್ತಿಗಳು ಸಹಿತ ಇವತ್ತು ಇಲ್ಲಿ ನಿರ್ಮಾಣ ಆಗಿಲ್ಬಿಟ್ಟಿವೆ. ಇತ್ತು ಭವ್ಯ ಒಂದು ಇದಾಗಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರವನ್ನು ಇವತ್ತು ನಾನು ನೆಸಲೇಬೇಕಾಗ್ತದೆ. ಈ ಕಾರ್ಯಕ್ರಮ 25 ವರ್ಷ ಆದರೂ ಆಗಲೇ ಇರಲಿಲ್ಲ. ನಮ್ಮ ಈ ಪೂಜ್ಯರು ಸಿದ್ದಾನಂದ ಶಿವಯೋಗಿಗಳು 2 ವರ್ಷಗಳ ಹಿಂದುಗಡೆ 2 ವರ್ಷದಲ್ಲಿ ಸತತವಾಗಿ ಶ್ರಾವಣ ಮಾಸದಲ್ಲಿ ಒಂದು ಅನುಷ್ಠಾನ ಕಾರ್ಯಕ್ರಮವನ್ನು ಮಾಡಿದ್ರು. ಅನುಷ್ಠಾನ ಕಾರ್ಯಕ್ರಮದ ಒಂದು ಶಕ್ತಿ ಅಂತಂದರೆ ನಾವು ತಪ್ಪಾಗಲಿಕ್ಕಿಲ್ಲ. ಕೊನೆಯ ಅವರ ಕಾರ್ಯಕ್ರಮ 25ನೇ ಅನುಷ್ಠಾನ ಕಾರ್ಯಕ್ರಮ ಇಲ್ಲಿ ಭವ್ಯವಾದಂಥ ಇಲ್ಲಿ ನಮ್ಮೊಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ತಕ್ಷಣ ಅವತ್ತೇ ಅಚಾನಕ್ಕಾಗಿ ಶಿಲ್ಪಿಗಳು ಬಂದರು, ಹಾಗೇ ಅದು ಎಲ್ಲರೂ ಕೂಡಿ ಮಾತು ಮುಗಿಸಿದ್ರು. ಆ್ಯಕ್ಚುಲಿ ಒಂದು ರೂಪಾಯಿ ನಂಬರ್ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ನಾವು ಒಪ್ಪಿಕೊಂಡಿವಿ. ಭಾಳ ವಿಚಿತ್ರ ಹೇಳಬೇಕು ಅಂತಂದರೆ ನಾವೇನಿಲ್ಲಿ ಕಾಣಿಕೆ ಕೊಟ್ಟಿದ್ದರು ನಮ್ಮ ಭಕ್ತರು ಪೂಜ್ಯರಿಗೆ, ಆ ಕಾಣಿಕೆನೇ ಅವರಿಗೆ ಅವರು ಮುಂಗಡವಾಗಿ ಕೊಟ್ಟರು. ಇಲ್ಲ ನಂದೇ ಮೊದಲಿರಲಿ ನೀವು ತೊಗೊಳ್ರಿ ಅಂತೇಳಿ ಕೊಟ್ಟು ಚಾಲನೆ ಮಾಡಿರ್ತಕ್ಕಂಥದ್ದು ಪೂಜಾರ ಕಾಣಿಕೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಇವತ್ತು ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ 25 ಲಕ್ಷ ಹೆಂಗೆ ಬಂತು ಅಂತ ಗೊತ್ತಾಗಿಲ್ಲ, ಹಂಗೆ ಎಲ್ಲ ನಮ್ಮ ಭಕ್ತರು ಕೊಟ್ಟಿದ್ದಾರೆ. ಹೀಗಾಗಿ ಭಾಳ ಭವ್ಯವಾದಂಥ ಕಾರ್ಯಕ್ರಮವಾಗಿದೆ. ಇವತ್ತು ಇಲ್ಲಿ ಈ ಒಂದು ಉದ್ಘಾಟನೆ ಪೂಜ್ಯ ನಮ್ಮ ಹಾರ್ಕೂಡದ ನಡೆದಾಡ ದೇವರು, ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಪೂಜ್ಯ ಚನ್ನವೀರ ಶಿವಾಚಾರ್ಯರ ಅಮೃತಾಸ್ತ್ರದಿಂದ ಅದು ನಮ್ಮ 10ನೇ ತಾರೀಕು ಬಸವ ಜಯಂತಿಯ ಶುಭ ಸಂದರ್ಭದಲ್ಲಿ ಈ ಗೋಪುರ ಮತ್ತು ಕಳಸಾರೋಹಣ ಆಗ್ತಾ ಇದೆ. ಬಸವೇಶ್ವರರ 891ನೇ ಜಯಂತಿ ಹಿನ್ನೆಲೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮೊದಲನೇ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ದೃಶ್ಯ ಕಂಡು ಬಂದವು. ಇನ್ನು ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು. ವರ್ಷಗಳ ಕಾಲ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ಕೊಡುತ್ತಿರುವುದಾಗಿ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ವಾಲಿಕಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ. ಪಕ್ಷ ನನಗೆ ಕೊಟ್ಟ ಜವಾಬ್ದಾರಿಗಳನ್ನು ಶಕ್ತಿ ಮೀರಿ ನಿಭಾಯಿಸಿದ್ದೇನೆ. ಇದೀಗ ನನ್ನ ವೈಯಕ್ತಿಕ ಕಾರಣದಿಂದ ಪಕ್ಷದ ಕಾರ್ಯಕ್ಕೆ ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ, ಹೀಗಾಗಿ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ತಿಳಿಸಿದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಯುವ ಕಾಂಗ್ರೆಸ್ ನಗರ ಉಪಾಧ್ಯಕ್ಷರಾಗಿ 1994 ಇಲ್ಲಿವರೆಗೆ ಸೇವೆ ಸಲ್ಲಿಸುತ್ತಾ ಬಂದೆ. ನಾನು ಸಲ್ಲಿಸ್ತಿದ್ದು ಈ ನನ್ನ ವೈಯಕ್ತಿಕ ವಿಷಯಗಳಿಲ್ಲ. ಈಗ ನನ್ನ ವಿಷಯ ವೈಯಕ್ತಿಕ ಕೆಲಸಗಳು ಜಾಸ್ತಿ ಆಗಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿಯಲ್ಲಿ ಆಗಲಿ ಕಾರ್ಯಕ್ರಮದಲ್ಲಿ ಆಗಲಿ ಭಾಗವಹಿಸಲಾಗ್ತಿಲ್ಲ. ಆದ ಕಾರಣ ಇವತ್ತಿನ ದಿವಸ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸ್ತಿದ್ದೇನೆ. ನಾಡಿನ ಜನತೆಗೆ ಅದು ಮಾಧ್ಯಮ ಬಾಂಧವರಿಗೆ ತಿಳಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಪ್ರಕಟಿಸುತ್ತೇನೆ. ಉದಯ್ ಕುಮಾರ್ ಎಚ್ ವಾಲಿಕರ್, ಜಿಲ್ಲಾಧ್ಯಕ್ಷರು ಗುಲ್ಬರ್ಗ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ ಗುಲ್ಬರ್ಗ ಸುದ್ದಿವಾಹಿನಿ ಜೊತೆ ಮಾಹಿತಿ ಹಂಚಿಕೊಂಡ ಡಿಸಿ. ಮೇ 8 ಕಲಬುರಗಿಯಲ್ಲಿ ಬಸವ ಜಯಂತಿ ಆಚರಣೆ, ವಿನೋದ್ ಪಾಟೀಲ್ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್,
ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.